ಮರುದಿನ ನನ್ನ ಮಗನನ್ನು ಕರ್ಕೊಂಡು ಡಾಕ್ಟರ್ ಸುಹಾಸ್ ಅವರ ಮನೆಗೆ ಹೋದೆ. ಅವರು ನಮಗಾಗಿನೇ ಕಾದುಕೊಳ್ತಿದ್ರು. ನನ್ನ ಮಗ ಮೃದುವಾಗಿ ಚಂದವಾಗಿ ಕಾಣ್ತಾ ಇದ್ದ. ಅವರಿಗೆ ಆಶ್ಚರ್ಯ, ಈ ಹುಡುಗ ಡ್ರಗ್ಸ್ ತಗೊಳ್ತಾನ? ಅವರಿಗೆ ಪರಮಾಶ್ಚರ್ಯ, ಯಾಕಂದರೆ ನನ್ನ ಮಗ ಹೊರಗಿನಿಂದ ಬಹಳ ಚಂದವಾಗಿ ಕಾಣ್ತಾ ಇದ್ದ ಹಾಗೂ ಸೌಜನ್ಯಯುತವಾಗಿ ಕಾಣ್ತಾ ಇದ್ದ. ಅವನ ಬಳಿ ಅವನ ಕಾಲೇಜಿನ ವಿಷಯಗಳನ್ನು, ಹೀಗೆ ಅನೇಕ ವಿಚಾರಗಳನ್ನು ಮಾತಾಡ್ತಾ ಅಲ್ಲೇ ಕುಳಿತೆವು. ಅವತ್ತು ಇಡೀ ದಿವಸ ಅವರ ಮನೆಯಲ್ಲೇ ಕಳೆಯುವ ಯೋಜನೆಯಾಗಿತ್ತು. ನವೀನ್ ನನ್ನ ಕಡೆ ಸಾವಿರ ಸಲ ಪ್ರಶ್ನಾರ್ಥಕವಾಗಿ ನೋಡ್ತಾ ಇದ್ದ, ಆದರೆ ನಾನು ಆತನ ಕಡೆ ನೋಡುವ ಗೋಜಿಗೆ ಹೋಗಲಿಲ್ಲ. ಸಂಜೆ ನಾಲ್ಕರ ಸಮಯ ಆಗುತ್ತಿದ್ದಂತೆ ನವೀನ್ ಚಡಪಡಿಸತೊಡಗಿದ. ಸುಹಾಸ್ ಅವರು ಅವನ ಜೊತೆಯಲ್ಲೇ ಇದ್ದುದರಿಂದ ಅವನನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದರು. ಸಂಜೆ 4:30 ತನಕ ಚಡಪಡಿಸಿ ತುಂಬ ಖಿನ್ನನಾಗಿ ಸುಸ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಸುಹಾಸ್ ಅವರು ನನ್ನ ಮಗನಿಗೆ ಚಿಕಿತ್ಸೆ ನೀಡಿದ್ರು. ಮತ್ತೆ ನವೀನ್ ಎಚ್ಚರವಾದಾಗ ರಾತ್ರಿ 8 ಗಂಟೆಯಾಗಿತ್ತು. ನವೀನ್ ನನ್ನತ್ತ ಮುಖ ಮಾಡಿ ಜೋರಾಗಿ ಅಳತೊಡಗಿದ. ಅವನನ್ನು ಸಂತೈಸಿ ಏನಾಯಿತು ಅಂತ ಬಿಡಿಸಿ ಕೇಳಿದ್ವಿ. ಮುದ್ದು ಮಗನ ಮುಖ ಬಾಡಿ ಹೋಗಿತ್ತು. ಮನಸ್ಸಿಗೆ ವೇದನೆಯಾಗುತ್ತಿತ್ತು. ಎತ್ತ ಕಡೆಗೂ ನೋಡುತ್ತಾ ಅಳುವನ್ನು ತಡೆದುಕೊಂಡು ಸಮಾಧಾನ ಮಾಡಿದೆ. ಮಗನ ತಲೆಯನ್ನು ನೇವರಿಸುತ್ತಾ ಕಾರಣ ಹೇಳುವಂತೆ ಕೇಳಿದೆ. ಕಾಲೇಜಿಗೆ ಸೇರಿದ ಪೂರ್ವದಲ್ಲಿ ಕಾಲೇಜಿಗೆ ಬರುತ್ತಿದ್ದ ಶ್ರೀಮಂತರ ಮಕ್ಕಳ ವಿಲಾಸಿ ಜೀವನ ನೋಡಿ ಅವರಂತೆಯೇ ಬದುಕಲು ಆಸೆಪಟ್ಟು ಕೆಲಸಕ್ಕಾಗಿ ಹುಡುಕತೊಡಗಿದನಂತೆ. ಕೊನೆಗೂ ಒಬ್ಬ ಗೆಳೆಯನ ಸಹಾಯದಿಂದ ಊರ ಹೊರಗಿರುವ ಬಂಗಲೆಗೆ ಸಾರಾಯಿ ಮತ್ತು ತಿಂಡಿಗಳನ್ನು, ಸಿಗರೇಟ್ ಪ್ಯಾಕುಗಳನ್ನು ನೀಡಿ ಬರುವುದಕ್ಕೆ ನೇಮಕಗೊಂಡನಂತೆ. ಕಾಲೇಜು ಮುಗಿದ ನಂತರ ಹೋಗಿ ಕೆಲಸ ಮುಗಿಸಿ ದಿನವೂ 500 ರಿಂದ 800 ರವರೆಗೆ ಹಣ ಗಳಿಸಿ ಬರುತ್ತಿದ್ದನಂತೆ. ಪ್ರತಿದಿನ ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದಂತೆ ಅಲ್ಲಿಯೇ ಒಬ್ಬ ಶ್ರೀಮಂತ ವ್ಯಕ್ತಿ ನವೀನನ್ನ ಚೆನ್ನಾಗಿ ಮಾತನಾಡಿಸ್ತಿದ್ದ. ಪ್ರತಿದಿನ ಕೂಡ ಮಾವಿನ ಹಣ್ಣು ಹಾಗೂ ಇತರೆ ಹಣ್ಣಿನ ಪಾನೀಯಗಳನ್ನು ನೀಡ್ತಾ ಇದ್ದ. ಕೊನೆಗೆ ನವೀನ್ಗೆ ಆ ಪಾನೀಯಗಳನ್ನು ಬಂಗಲೆಯಲ್ಲಿ ದುಡ್ಡು ಕೊಟ್ಟಾದರೂ ಕೂಡ ಕುಡಿಯಬೇಕು ಅನಿಸತೊಡಗಿತಂತೆ. ನಂತರ ಸ್ವಲ್ಪ ದಿನಗಳ ಬಳಿಕ ಆತನಿಗೆ ತಾನು ಡ್ರಗ್ ದಾಸನಾಗಿದ್ದೇನೆ ಎಂದು ತಿಳಿಯಿತು. ಆದರೆ ಪರಿಹಾರದ ಬಗ್ಗೆ ಗೊತ್ತಾಗಲಿಲ್ಲ. ಅಮ್ಮನ ಬಳಿ ಹೇಳುವ ಧೈರ್ಯವೂ ಇಲ್ಲ. ಇಷ್ಟು ದಿನವೂ ಅದೇ ತೊಂದರೆಯಲ್ಲಿ ತೊಳಲಾಡಿ ಸೋತು ಸುಣ್ಣವಾಗಿದ್ದ. ಮೋಸಕ್ಕೆ ಬಲಿಯಾದ ನನ್ನ ಮಗನ ಬಾಳನ್ನು ಸರಿಪಡಿಸಬೇಕಿತ್ತು. ಕಷ್ಟಪಟ್ಟು ಹರಸಾಹಸ ಮಾಡಿ ಡಾಕ್ಟರ್ ಸುಹಾಸ್ ಅವರ ಸಹಾಯದಿಂದ ಮಗನನ್ನು ಉಳಿಸಿಕೊಂಡೆ. ಇಷ್ಟರ ವೇಳೆಗೆ 4 ರಿಂದ 5 ದೀಪಾವಳಿಗಳು ಕತ್ತಲೆಯಲ್ಲಿ ಕಳೆದು ಹೋದವು. ಈ ದೊಡ್ಡ ಸಂಕಷ್ಟದ ಗೋಳನ್ನು ಅವಳುಗಚ್ಚಿ ಸಹಿಸಿಕೊಂಡೆ. ಇಂದು ನನ್ನ ಮಗ ದೊಡ್ಡ ಮಾನಸಿಕ ತಜ್ಞ. ನಾಳೆಯೇ ದೀಪಾವಳಿ. ಈ ದೀಪಾವಳಿಗೆ ಮಾದಕ ದ್ರವ್ಯ ವ್ಯಸನಗಳ ಪರಿವರ್ತನೆಗಾಗಿ ಸಂಸ್ಥೆಯನ್ನು ಪ್ರಾರಂಭಿಸುತ್ತಿದ್ದಾನೆ. ನಾಳೆಯ ದೀಪಾವಳಿ ನಮ್ಮಂತೆ ಕಷ್ಟಕ್ಕೆ ಸಿಲುಕಿದವರ ಮನೆಗಳಲ್ಲಿ ಬೆಳಕನ್ನು ತುಂಬುತ್ತಿದೆ.